ರೈತರಿಂದ ನೇರವಾಗಿ ಮಸಾಲಾ ಪದಾರ್ಥಗಳನ್ನ ಖರೀದಿಸಿ ಗ್ರಾಮೀಣ ಶೈಲಿಯಲ್ಲಿ ತಯಾರು ಮಾಡಲಾದ ಏಕೈಕ ಮಸಾಲಾ ಪೌಡರ್ ಅಂದ್ರೆ ಅದು ತ್ರಿಶೂ ಮಸಾಲಾ ಪೌಡರ್ ಮಾತ್ರ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಮಧುಗಿರಿ ವಿಧಾನಸಭಾ ಕ್ಷೇತ್ರ ಹಾಲಿ ಎಂಎಲ್ ಎ ವೀರಭದ್ರೈನ್ ಅವರು ಜೆಡಿಎಸ್ ನಾನು ಜೆಡಿಎಸ್ ಬಿಟ್ಬಿಡ್ತೀನಿ ರಾಜೀನಾಮೆ ಕೊಟ್ಬಿಡ್ತೀನಿ ಬಿಡ್ತೀನಿ ಅಂತೆಲ್ಲ ನಿಲ್ಲ ಅಂತ ಹೇಳ್ತಿದ್ರು ಸೊ ಎಲ್ಲ ಕೂಲ್ ಮಾಡಿ ಎಲ್ಲ ಆಗಿ ಎಲ್ಲ ಒಪ್ಪಂದ ಮಾಡಿ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟಿದಾರೆ ಈಗ ಅವ್ರಿಗೆ ಟಿಕೆಟ್ ಕೂಡ ಅನೌನ್ಸ್ ಆಗಿದೆ ವೀರಭದ್ರಾಯ್ ಅವರಿಗೆ ಅಲ್ಲಿ ಎಮ್ ಎಲ್ ಎ ಅವರೇ ಜೆ ಡಿ ಎಸ್ ಅಭ್ಯರ್ಥಿ ಆಗ್ತಾರೆ ಇನ್ನು ಕಾಂಗ್ರೆಸ್ನಿಂದ ಕೆ ಎನ್ ರಾಜಣ್ಣ ಅವರೇ ಅಭ್ಯರ್ಥಿ ಇನ್ನು ಬಿಜೆಪಿಯಿಂದ ಹನುಮಂತೇಗೌಡ್ರು ಸೊ ಯೂತು ಯುವಕರು ಸಾಕಷ್ಟು ಟ್ರೈ ಮಾಡ್ತಿದ್ದಾರೆ ಏನಾದ್ರು ಮಾಡಬೇಕು ಕ್ಷೇತ್ರದಲ್ಲಿ ಅಂತ ಒಂದ್ ರೀತಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಫೈಟ್ ಅಲ್ಲಿ ತ್ರಿಕೋನ ಸ್ಪರ್ಧೆ ಆಗುವಂತ ಮಟ್ಟಕ್ಕೆ ಬಂದ್ ನಿಂತ್ಕೊಂಡಿದ್ದಾರೆ ಹನುಮಂತೈಗೌಡರು ನೋಡ್ಬೇಕು ಈ ಕ್ಷೇತ್ರದಲ್ಲಿ ಹೇಗಿದೆ ಅಂತ ವಯಸ್ಸಾಯ್ತು ವೀರಭದ್ರಿಗೂ ವಯಸ್ಸಾಯ್ತು ಎಲ್ ಸಿ ನಾಗರಾಜು ಎ ಸಿ ಅವ್ರ ಮೇಲೆ ಎ ಸಿ ಬಿ ರೇಡ್ ಆಗಕ್ ರಾಜಣ್ಣ ಅವ್ರ ಅಳಿಯ ಅಲ್ಲಿ ಇದ್ದಾಗ ರೇಡ್ ಆಯ್ತು ಆ ಸಂದರ್ಭದಲ್ಲಿ ಅವ್ರ ಎಲ್ ಸಿ ನಾಗರಾಜ್ ಅವರ ಪತ್ನಿ ತೀರ್ಕೊಂಡಿದ್ದು ಆಘಾತಕ್ಕೊಳಗಡೆ ಆಗಿ ಇವೆಲ್ಲವೂ ಏನಾಗುತ್ತೆ ಸಿಟ್ಟಿದೆ ಎಲ್ ಸಿ ನಾಗರಾಜ್ ತಾಯ ಆಗ ತಾಯ ರಾಜಣ್ಣ ಸೋಲ್ಸ್ಬೇಕು ಇವತ್ ನನ್ನ ನನ್ನ ಮನೆಯಲ್ಲಿ ಕಣ್ಣೀರ್ ಕೋಡಿ ಅರಿಯಕ್ಕೆ ನನ್ನ ಜೀವನದಲ್ಲಿ ತರ ಅನ್ಯಾಯಗಳಾಗ್ಲಿಕ್ಕೆ ಕಾರಣ ಕೆ ಎನ್ ರಾಜಣ್ಣ ನಮ್ ಶಾಪ ತಡ್ತೇ ಬಿಡಲ್ಲ ಅನ್ನೋದ್ರ ಸೋಲ್ಸೀನಿ ಅಷ್ಟೇ ಇ ಜೆ ಡಿ ಎಸ್ ನಾವು ಗೇಮ್ ಆಗ್ಬಿಟ್ರಂತಲ್ಲಿ ಅಂತೆ ಟಿಕೆಟ್ ಅವು ಇವು ವಿಚಾರದಲ್ಲಿ ಹಾಗಾಗಿ ಇವರಿಬ್ರು ಬೇಡ ಅನ್ಮತ್ತೆ ಮಾಡೋಣ ಅಂತ ಹೇಳಿ ನಾಗರಾಜ್ ಮೂವ್ ಆದ್ರೆ ಟ್ರಯಾಂಗಲ್ ಕೇಳುತ್ತೆ ಅನ್ಮಂತೆ ಗೌಡ ಕೂಡ ಇವರ್ಷ ಜಿಲ್ಲಾಧ್ಯಕ್ಷ ಚಿತ್ರದುರ್ಗಕ್ಕಾಗಿದ್ರು ಬಿಟ್ಟು ಬಂದವ್ರಿ ಮಾಡ್ಕೊಂಡವ್ರೆ ಬಟ್ ಈ ಜನಗಳಿಗೇನು ಮಧುಗಿರಿ ಅವ್ರಿಗೆ ಹುಡುಗಾಲ ಸ್ವಲ್ಪ ಸೌಂಡ್ ಗಿಂಡ್ ಮಾಡ್ಕೊಂಡು ಓಡಾಡ್ತಾವ್ರೆ ನಡೀತಾ ಇದೆ ಸೊ ಹಾಗಾಗಿ ಟ್ರಯಂಗ್ ರಾಜಣ್ಣ ರಾಜೇಂದ್ರ ಸೋಪು ರಾಜ ಜನ ಇದ್ದರೆ ಅಲ್ಲೇನೂ ಅಂದ್ರೆ ವಕ್ಲಿಗ್ರು ಎಗನೆಸ್ಟ್ ಗೊಲ್ರು ಎಗನೆಸ್ಟ್ ಇತ್ಲ ಕಡೆ ಅವ್ರದೇ ಸಮುದಾಯದ ಎಲ್ ಸಿ ನಾಗರಜ್ ಅವ್ರದ್ದು ತಿರ್ಗಿದ್ದವ್ರ ಅಂದ್ರೆ ಎಷ್ಟೇ ಕೆಲಸ ಮಾಡ್ಬಹುದ್ ನಾವು ಏನೇ ಸಾಲ ಯಾರದು ಡಿ ಸಿ ಸಿ ಬ್ಯಾಂಕ್ ಸರ್ಕಾರದೇನೋದು ಅಂತ ಮನೆ ಇಲ್ಲ ಸಾಲ ಜನ ಯೋಚನೆ ಮಾಡ್ತಾರೆ ಎದೆ ಯುದ್ಧ ಹಣವನ್ನ ಸುರಿದ್ರು ನಿರ್ಧಾರ ಜನ ತಗೋತಾರ ತಮ್ ಜಾತಿದು ಅಂದ್ಬಿಟ್ಟು ಚಿನ್ನದ್ದು ಕತ್ತಿ ಅಂದ್ಬಿಟ್ ಕುಯ್ಕೊಳಲ್ಲ ಇವತ್ತು ಗೊತ್ತು ಜನಕ್ಕೆ ಚೇಂಜಸ್ ಆಗ್ಬೋದು ಬಟ್ ಏನು ಅಂತಂದ್ರೆ ಈ ಒಂದು ರಾಜಣ್ಣ ವಿರುದ್ಧದ ಸೆಟ್ ಇದೆಯಲ್ಲ ಎಲ್ ಸಿ ನಾಗರಾಜು ಒಂದು ವರ್ಗ ಅದು ವೀರಭದ್ರಯ್ಯವ್ರಿಗೆ ಅನುಕೂಲ ಆಗ್ಬೋದು ಯಾಕಂದ್ರೆ ಗೊಲ್ರು ಕುಂಚಿಟಿಗ್ರು ವಾಲ್ಮೀಕಿ ಇವರ ಸಮುದಾಯದವ್ರ ಎನ್ಸ್ಟ್ ರಾಜಣ್ಣ ಮಾಡಕ್ ರೆಡಿ ಅವ್ರ ಈ ಕ್ವಶನ್ ನಾನು ಮೊನ್ನೆ ಈ ರೀಸೆಂಟ್ ಅಪ್ ಅಲ್ಲಿ ಎಲ್ ಸಿ ನಾಗರಾಜ್ ಡಿಸೈಡೆಡ್ ರಾಜ ಅಣ್ಣನ ಅದು ಗೆಲ್ಲೋದು ಗೆಲ್ಲೋದ್ ವೀರಭದ್ರಯ್ಯನ ಆಗ್ಬಹುದು ಇಲ್ಲ ಬಿಜೆಪಿ ಆಗ್ಬಹುದು ಈ ಡಿಸಿಷನ್ ಅವ್ರ ಬರೋ ಸಾಧ್ಯತೆ ದಟ್ಟವಾಗಿದೆ ಟಾಕ್ಸ್ ಇದೆ ಇದೆ ಇದು ವೀರಭದ್ರಂಗ್ ಈಗ ಹೆವಿ ಎಫರ್ಟ್ ಹಾಕ್ಬೇಕು ಎಲ್ ಸಿ ನಾಗರಾಜು ಅದ್ರ ಬಂದು ವೀರಭದ್ರಂಗಿ ಓಲಿಂದ ಮತ್ತೆ ರಾಜ್ಯ ಮಾಡ್ಕೊಂಡು ವೀರಭದ್ರಯ್ಯ ವಿಧಾನಸೌಧಕ್ಕೆ ಹೋಗ್ತಾರೆ ಜೆಡಿಎಸ್ ಕೂಡ ಆಕ್ಟಿವಿಟಿ ಶುರು ಮಾಡಿದೆ ಕ್ಲಿಯರ್ ಆಯ್ತಲ್ಲ ಅವರಿಗೆ ಮುಂದೈನ್ ಇಲ್ಲ ಒಂದ್ ಇಲ್ಲ ಸೊ ರಾಜಣ್ಣ ಗಿಂತ ವೀರಭದ್ರಯ್ಯ ಮುಂದೆ ಇದ್ದಾರೆ ರಾಜಣ್ಣನಿಂದ ಹನುಮಂತೇಗೌಡ್ರ ಅವರೇ ಹನುಮಂತೇಗೌಡ ಎಲ್ಲಾ ರೀತಿಯಲ್ಲಿ ಯಂಗ್ಸ್ಟರ್ ಅಂತ ಒಂದ್ ಸ್ವಲ್ಪ ದಾಳಿ ಮಾಡ್ಕೊಂಡು ಹೊಸ ರೀತಿಯ ರಾಜಕಾರಣ ಎಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗಬಹುದು ರಾಜಕೀಯದಲ್ಲಿ ಎಲ್ಲಾ ಸಾಧ್ಯ ಇದುವರೆಗೂ ಗೆಲ್ಲದ ಶಿರಾದಲ್ಲಿ ಬಿಜೆಪಿ ಹ್ಮ್ ಹೌದು ಆಗಬಹುದೇನೋ ಬಿಜೆಪಿ ಗಾದೆ ಮಾತೈತೆ ಇತ್ತೀಚೆಗೆ ಹೆಜ್ಜೆ ಎಣ್ಣಿನ ಮರ್ಮ ಈ ಬಿಜೆಪಿಯವ್ರ ಲೆಕ್ಕಾಚಾರ ಲೆಕ್ಕಾಚಾರ ಸೇರ್ಸೆ ಆಗಲ್ಲ ಒಟ್ಟಾರೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆ ಪ್ರಕಾರ ಚಿಕ್ಕನಾಯಕನಹಳ್ಳಿ ತುರುವೇಕೆರೆ ಕುಣಿಗಲ್ಲು ತುಮಕೂರು ಗ್ರಾಮೀಣ ಪಾವಗಡ ಮಧುಗಿರಿಯಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದು ಕಾಂಗ್ರೆಸ್ ತಿಪಟೂರಿನಲ್ಲಿ ಕೊರಟಗೆರೆ ಗುಬ್ಬಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹಾಗೆ ಬಿಜೆಪಿ ಎರಡು ಕಡೆ ಅಂದ್ರೆ ಒಂದು ಶಿರಾ ಮತ್ತೊಂದು ತುಮಕೂರು ನಗರ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಬಿಜೆಪಿ ಎರಡು ಕಡೆ ಕಾಂಗ್ರೆಸ್ ಮೂರು ಕಡೆ ಜೆ ಡಿ ಎಸ್ ಕಡೆ ಅನ್ನೊಂದು ಕ್ಷೇತ್ರಗಳ ಇದು ಫೆಬ್ರವರಿ ತಿಂಗಳ ಮೆಗಾ ರೇಪೌಟ್ ಟ್ರೆಂಡ್ ಚೇಂಜ್ ಆಗ್ತಿರತ್ತೆ ನಿಮ್ಗೆ ಯಾವಾಗ ಪರ್ಫೆಕ್ಟ್ ಆಗಿ ಸಿಗುತ್ತೆ ಅಂತಂದ್ರೆ ಕ್ಯಾಂಡಿಡೇಟ್ ಅನೌನ್ಸ್ ಮೇಲೆ ಅನೌನ್ಸ್ ಆದ ಹದಿನೈದು ದಿನಕ್ಕೆ ಎಲ್ಲ ಈ ತಂಡನ ಆ ಹೋಗಿ ಪಾರ್ಟಿ ಆಸ್ಪಿರೆಂಟ್ ಅಂತ ತಿಳ್ಕೊಳ್ಳಿ ಮುಂದ್ಗಡೆ ಇನ್ನೊಂದು ಯಾರು ರೆಡಿಯಾಗಿ ನಿಂತವ್ರೆ ಬಿಜೆಪಿ ಅವ್ರಿಗೆ ಬೇರೆ ಯಾವ್ದೋ ಪಾರ್ಟಿ ಅವರು ಇವರು ಟಿಕೆಟ್ ಕೊಟ್ರೆ ನಾನೆಲ್ಲ ಹೋಗಿ ಸೇರ್ಕತ್ತೀನಿ ಇಲ್ಲ ನನಗ್ ಕೊಟ್ಟರೆ ಇವರೆಲ್ಲ ಹೋಗಿ ಸೇರ್ಕತ್ತಾರೆ ಅದು ಕ್ಲಿಯರ್ ಆಗ್ಬಿಡುತ್ತೆ ಹದಿನೈದು ದಿನಕ್ಕೆ ಟಿಕೆಟ್ ಘೋಷಣೆಯಾದ ಹದಿನೈದು ದಿನಕ್ಕೆ ಎಷ್ಟು ಜನ ಹೋಗ್ತಾರೆ ಚಿತ್ರಣ ಸಿಗುತ್ತೆ ಎಲ್ಲಾ ಅಪ್ಡೇಟ್ಸ್ ನಾವು ನಿಮ್ಗೆ ಕೊಡ್ತಿರ್ತೀವಿ ಪೊಲಿಟಿಕಲ್ ಪ್ರತಿ ಕ್ಷೇತ್ರದ್ದು ಇನ್ಮೇಲೆ ಸರ್ವೆ ನಂತರ ನಾಳೆಯಿಂದ ದಿನಕ್ಕೆ ಮೂವತ್ತು ಕ್ಷೇತ್ರಗಳ ಇಂಡಿವಿಜುವಲ್ ವಿಡಿಯೋಗಳನ್ನ ನಿಮಗೆ ಅಪ್ಲೋಡ್ ಪ್ರತಿದಿನ ಒಂದು ಇಂಡಿವಿಜುವಲ್ ಅದ್ರಲ್ಲಿ ಒಂದು ಐದು ಹತ್ತು ಅಪ್ಡೇಟ್ ವರ್ಷ ನಾನು ರೈತ ಡೆವಲಪ್ಮೆಂಟ್ ಬೇಸ್ಆಾರೆ ಇಪ್ಪತ್ತು ಕ್ಷೇತ್ರ ದಿನಕ್ಕೆ ಅಂತ ನಾವು ಕಾನ್ಸೆಪ್ಟ್ ಇದೆ ಪ್ರತಿ ಕ್ಷೇತ್ರದ ರಾಜಕೀಯ ನಾವು ನಿಮ್ಗೆ ಕೊಡ್ತೇವೆ ಒಟ್ಟಾರೆ ಇದಾಗಿತ್ತು ತುಮಕೂರು ಜಿಲ್ಲೆಯ ಫೆಬ್ರವರಿ ತಿಂಗಳ ಮೆಗಾ ಸರ್ವೆಯ ರಿಪೋರ್ಟ್ ಮನೆ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ